ಇಲ್ಲ, ಮೋದಿ ಅಲೆ ಕಳೆದ ಎರಡು ಅವಧಿಗಳಲ್ಲಿ ಮೋದಿ ಅಲೆ ಇತ್ತು. ಖರ್ಗೆಯ ಅಲೆಯ ಮುಂದೆ ಮತ್ತು ಖರ್ಗೆಯ ಕೆಲಸಗಳ ಮುಂದೆ ಮೋದಿ ಅಲೆ ಸಪ್ಪೆ ಅಂತ ನನಗನ್ನಿಸ್ತಾ ಇದೆ. ಇಲ್ಲ, ಆಗಲೇ ಹೇಳಿದ್ನಲ್ಲ ನಾನು, ಮತದಾರರು ಏನು ಅಂದರೆ ಉಮೇಶ್ ಜಾಧವ್ ಒಳ್ಳೆಯ ವ್ಯಕ್ತಿ ಕರೆ, ಆದರೆ 5 ವರ್ಷದ ಅವಧಿಯಲ್ಲಿ ಏನೂ ಮಾಡಲಿಲ್ಲ. ಅವರು ಯಾವುದೇ ಮಾಜಿ ಎಮ್ ಎಲ್ ಎಗಳಾಗಲಿ ಅಥವಾ ಹಾಲಿ ಎಮ್ ಎಲ್ ಎಗಳಾಗಿ ಅವ್ರ ಪರವಾಗಿ ಇಲ್ಲ ಅಂತ ಅನ್ನಿಸ್ತದೆ. ಇವತ್ತು ದೆಹಲಿ ಕಲಬುರಗಿ ಬ್ಯಾಂಗ್ಳೂರು ಮಧ್ಯದಲ್ಲಿ ಅವರು ಬಹಳ ಕ್ರಿಯಾಶೀಲ ಒಬ್ಬ ಸಂಸದರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವ್ರ ಜೊತೆಗೆ ಯಾರೂ ಬರ್ತಾ ಇಲ್ಲ, ಅವರೇ ಅಲ್ಲಿ ಇಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಮುಖಂಡರು ಕರ್ಕೊಂಡು ಎಲ್ಲ ಕಡೆ ವಿಸಿಟ್ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮೋದಿ ಅಮಿತ್ ಶಾ ಓಡಾಡಿದಾರೋ ಅಲ್ಲಿ ಆ ಕ್ಷೇತ್ರಗಳನ್ನು ಅವ್ರು ಕಳ್ಕೊಂಡಿದ್ದಾರೆ. ಮತಕ್ಷೇತ್ರದ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡಮನಿ ಅಂತವ್ರು ನಿಂತಿದ್ದಾರೆ, BJPಯಿಂದ ಡಾಕ್ಟರ್ ಉಮೇಶ್ ಜಾಧವ್ ಅಂತ ನಿಂತಿದ್ದಾರೆ. ಇವರಿಬ್ಬರ ಸ್ಪರ್ಧೆ ಇವತ್ತಿನ ತನಕ ನೋಡಿದರೆ ಭಾಳ ಟಫ್ ಆಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸುಮಾರು 1957 ಇಲ್ಲಿವರೆಗೆ 18 ಚುನಾವಣೆಗಳು ನಡೆದಿವೆ. ಮೊದಲಿನಿಂದಲೂ ಈ ಕಲಬುರಗಿ ಲೋಕಸಭಾ ಕ್ಷೇತ್ರ ಹೆಂಗಂದ್ರೆ ಕಾಂಗ್ರೆಸ್ಸಿನ ಭದ್ರಕೋಟೆ. ಅದು ಮೊದಲು 2004 ಇರ್ಬೋದು ಮೋಸ್ಟ್ಲಿ ಆ ಸಂದರ್ಭದಲ್ಲಿ, ಇಲ್ಲ 1996 ಏನೋ ನನಗೆ ಅಷ್ಟು ಐಡಿಯಾ ಇಲ್ಲ. ಒಂದು ಸಲ ಬಸವರಾಜ್ ಪಾಟೀಲ್ ಶೇಡಮ್ಮ ಅವರು ಆಯ್ಕೆಯಾಗಿ ಬಂದಿದ್ದರೆ, ಆಮೇಲೆ ಉಳಿದಂತೆ ಕಾಂಗ್ರೆಸ್ ಪಕ್ಷನೇ ಇಲ್ಲಿ ಆಯ್ಕೆಯಾಗಿ ಬಂದಿತ್ತು. 2019 ಚುನಾವಣೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ನಿಂದ BJPಗೆ ಜಂಪ್ ಮಾಡಿ ತಮ್ಮ ರಾಜಕೀಯ ಗುರುವಾಗಿರ್ತಕ್ಕಂಥ ಮತ್ತು ಇವತ್ತಿನ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಅವರು ಸೋಲಿಸಿದರು. ಹೀಗಾಗಿ ಈ ಬಾರಿ ಖರ್ಗೆಯವರು ಈ ಕ್ಷೇತ್ರದಲ್ಲಿ ಅದೇ ಉಮೇಶ್ ಜಾಧವ್ ಅವ್ರನ್ನ ಎದುರಿಸಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಉಂಟಾಯಿತು. ಹೀಗಾಗಿ ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವ್ರನ್ನ ಇವತ್ತಿನ ದಿನ ಇಲ್ಲಿ ನಿಂದ್ರಿಸಿದ್ದಾರೆ. ಈ ಇವತ್ತಿನ ರಾಜಕೀಯ ಬೆಳವಣಿಗೆಗಳು ನೋಡಿದ್ರೆ ಎರಡೂ ಪಕ್ಷದವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಇಂಥ ಸುಡು ಬಿಸಿಲಲ್ಲಿ ಸಹಿತ ತಮ್ಮ ಪಕ್ಷದ ಪರವಾಗಿ ಮತಯಾಚನೆ ಮಾಡ್ತಿದ್ದಾರೆ. ತಮ್ಮ ಪಕ್ಷದ ತಾರಾ ಪ್ರಚಾರಕರನ್ನು ಅಂದರೆ ಸ್ಟಾರ್ ಪ್ರಚಾರಕರನ್ನು ಕರೆಸಿ, ಅಂದರೆ ಸಿದ್ದರಾಮಯ್ಯ ಆಗಿರ್ಬೋದು, ನಡ್ಡಾ ಆಗಿರ್ಬೋದು, ಹೀಗೆ ಅನೇಕ ಜನರನ್ನು ಕರೆಸಿ ಇಲ್ಲಿ ಮಾತಾಡಿಸ್ತಾ ಇದ್ದಾರೆ, ಜನರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಮತದಾರರು ಮಾತ್ರ ಇವತ್ತಿಗೂ ನಾವು ಎಲ್ಲ ಕಡೆ ಹೋಗಿ ಕೇಳಿದರೆ, ನೋಡಿದರೆ, ವಾತಾವರಣ ನೋಡಿದರೆ ಇವತ್ತಿಗೂ ಮತದಾರ ತನ್ನ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ ಅಂತ ಅನ್ನಿಸ್ತದೆ. ಕಾಂಗ್ರೆಸ್ನವರಂತೂ ಭಾಳ ಹುರುಪಿನಲ್ಲಿದ್ದಾರೆ. ಯಾಕಂದರೆ ಎಲ್ಲ ಹಳೆಯ ಹುಲಿಗಳಂತ ಏನು ಹೇಳ್ತೀವಲ್ಲ, ಮಾಲಿಕಯ್ಯ ಗುತ್ತೇದಾರ್ ಆಗಿರ್ಬೋದು, ಬಾಬುರಾವ್ ಚಿಂಚನಸೂರ್ ಆಗಿರ್ಬೋದು, ವಿಶ್ವನಾಥ್ ಪಟೇಲ್ ಹೆಬ್ಬಾಳ್ ಆಗಿರ್ಬೋದು, ಇವರೆಲ್ಲ ಮರಳಿ ಗೂಡಿಗೆ ಬಂದಿದ್ದಾರೆ. ಹೀಗಾಗಿ ನಮಗೇನು ಹೋದ ಸಲ ಚುನಾವಣೆಯಲ್ಲಿ ಡ್ಯಾಮೇಜ್ ಆಗಿತ್ತಲ್ಲ ಅಂದರೆ ಅಫ್ಜಲ್ಪುರ್ ಕ್ಷೇತ್ರ, ಜೇವರ್ಗಿ ಕ್ಷೇತ್ರ ಮತ್ತು ಚಿತ್ತಾಪುರ್ ಇಂಥದ್ದೆಲ್ಲ ಕಡೆ ನಾವು ಮತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದು ಅನ್ನೋಂಥ ಹುರುಪಿನಲ್ಲಿದ್ದಾರೆ ಮತ್ತು ಸದ್ಯದ ಇದರಲ್ಲಿ ಮುಂದೆ ಅಂತ ಅವ್ರು ಕಾಣ್ತಾ ಇದ್ದಾರೆ. ಆದರೆ ಇನ್ನೂ 7-8 ದಿನ ಬಾಕಿ ಇರೋದರಿಂದ BJPಯವರು ಸಹಿತ ಅಷ್ಟು ಕೈ ಕೊಟ್ಟುಕೊಂಡು ಸುಮ್ಮನೆ ಕುಂತಿಲ್ಲ. ಅವರು ಸಹಿತ ತೆರೆಮರೆಯಲ್ಲಿ ಹಿಂದುಗಡೆ ತಮ್ಮ ರಾಜಕೀಯ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಮೊದಲು ಬರೋದು ಲಿಂಗಾಯತ್ ಹಿಡ್ಕೊಂಡು OBC ವೋಟರ್ಸ್ ಈ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ. ಟೋಟಲಿ 20,35,806 ಮತದಾರರು ಇಲ್ಲಿದ್ದಾರೆ. ಮೊದಲ ಸ್ಥಾನದಲ್ಲಿ OBCಯವರು ಹೆಚ್ಚಾಗಿ ಬರ್ತಾರೆ, ಆನಂತರ SC ST ಬರ್ತಾರೆ, ಆನಂತರ ಮುಸ್ಲಿಂ ಬರ್ತಾರೆ, ಆನಂತರ ಕುರುಬ ಮತ್ತು ಕಬ್ಬಲಿಗ ಸಮುದಾಯದವರು ಇಲ್ಲಿ ಬರ್ತಾರೆ. ಇಲ್ಲಿ ಇನ್ನೊಂದು ಏನು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಯಾರಾಗ್ತಾರೆ ಅಂತಂದರೆ ಕಬ್ಬಲಿಗ ಸಮಾಜದವರೇ ಡಿಸೈಡಿಂಗ್ ಫ್ಯಾಕ್ಟ್ ಆಗ್ತಾರೆ. ಒಂದು ರೀತಿಯಲ್ಲಿ ಲಿಂಗಾಯತ್ ಸಮಾಜದವರೇ ಡಿಸೈಡಿಂಗ್ ಫ್ಯಾಕ್ಟ್ ಆಗ್ತಾರೆ. ಹೆಚ್ಚಾನ ಹೆಚ್ಚು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಬಂದರೆ ಲಿಂಗಾಯತರು ಸಾಮಾನ್ಯವಾಗಿ ಕಾಂಗ್ರೆಸ್ನಿಂದ ದೂರ ಹೋಗಿದ್ದಾರೆ. ಅವರು ಯಾರಿಗೆ ಮತ ಆಗ್ತಾರ ಆ ಪಕ್ಷ ಬರ್ತದೆ, ಮತ್ತು ಕಬ್ಬಲಿಗ ಜನಾಂಗ ಸಹಿತ ಅವರು ಯಾರಿಗೆ ಮತ ಆಗ್ತಾರ ಆ ಪಕ್ಷ ಮುಂದಿನ ನಡೆಯುವಂಥ ಚುನಾವಣೆಯಲ್ಲಿ ಬಹುಶಃ ಆ ಪಕ್ಷ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ್ ಮತದಾರರು ಮುಖ್ಯವಾಗಿ ಸಾಮಾನ್ಯವಾಗಿ ಎಲ್ಲ ಮುಖಂಡರನ್ನ ಕಾಂಗ್ರೆಸ್ನವರು ಕರೆಸಿಕೊಂಡಿದ್ದಾರೆ, ತಮ್ಮ ಪಕ್ಷದ ಪರವಾಗಿ ನೆಲೆಸಿದ್ದಾರೆ ಎಲ್ಲ. ಅಂದರೆ ಏನಾಗಿದೆ ಇಲ್ಲಿ ಅಂತಂದರೆ ಬರೀ ಮುಖಂಡರು ಬಂದಿದ್ದಾರೆ, ಅದರ ಸಾಂಪ್ರದಾಯಿಕ ಕೆಲವು ಜನ ಮತದಾರರು ಅದಾರೆ BJPಗೆ, ಆ ಮತದಾರರು ಬಂದಿಲ್ಲ. ಆ ಮತದಾರರನ್ನ ಓಲೈಸಿಕೊಳ್ಳುವಂಥ ಕೆಲಸ ಏನಾದರೂ ಮಾಡಿದರೆ ಕಾಂಗ್ರೆಸ್ ಗ್ಯಾರಂಟಿ ವಿನ್ ಆಗುವ ಸಾಧ್ಯತೆಗಳಿದ್ದಾವೆ. ಇಲ್ಲ, ಗ್ಯಾರಂಟಿ ಯೋಜನೆಗಳದ್ದು ಫಲ ತನ್ನಿಂದ ತಾನೇ ಸಿಕ್ಕಿದೆ. ಉದಾಹರಣೆಗಾಗಿ
ಐದು ವರ್ಷಗಳ ಕಾಲ ಆಡಳಿತದಲ್ಲಿರ್ತಕ್ಕಂಥ ಎಂ ಪಿ ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಅವರು. ವಂದೇ ಭಾರತ ಅನ್ನೋಂಥದ್ದು ಒಂದು ಟ್ರೇನು, ಇನ್ನೊಂದು ಟ್ರೇನ್, ಎರಡು ಟ್ರೇನ್ ಬಿಟ್ಟರೆ ಹೇಳಿಕೊಳ್ಳುವಂಥ ಕೆಲಸ ಅವ್ರು ಮಾಡಲಿಲ್ಲ. ಹೀಗಾಗಿ ಕ್ಯಾಂಡಿಡೇಟ್ ಬಗ್ಗೆ ಭಾಳ ಅಸಮಾಧಾನ ಇದೆ ಈ ಕ್ಷೇತ್ರದ ಮತದಾರರು, ಆದರೆ ಪಕ್ಷದ ಬಗ್ಗೆ ಭಾಳ ಒಲವಿದೆ. ಆಮೇಲೆ ಗ್ಯಾರಂಟಿಗಳು ಇವರಿಗೆ ಸಾಥ್ ನೀಡ್ತಾವಂತ ಯಾರಾದರೂ ಹೇಳ್ಬೋದು ಅದನ್ನು. ಎಸ್ಪೆಷಲಿ ಮಹಿಳೆಯರು, ಮಹಿಳೆಯರು ಏನಂತಂದರೆ ಅವ್ರ ಮನೆಯಲ್ಲಿ ಅವ್ರ ಗಂಡ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವರು ಬಿ ಜೆ ಪಿಗೆ ಹಾಕಿದರೆ ಅವರೊಂದು ಡಿಸೈಡ್ ಮಾಡಿಕೊಡ್ರಿ ಅಂತ ಅನಿಸ್ತು ನನಗೆ ಮಹಿಳೆಯರಿಗೆ ಮಾತಾಡಿಸಿದರೆ. ಯಾಕಂದರೆ ನಮಗೆ ಗ್ಯಾರಂಟಿ ಯೋಜನೆಯಿಂದ ತಿಂಗಳಿಗೆ 2,000 ಬರ್ತಾಯಿದ್ದಾವೆ, ನಾವು ಬಸ್ನಲ್ಲಿ ಫ್ರೀ ತಿರುಗಾಡ್ತಾಯಿದ್ದೀವಿ, ಇದು ನಮಗೆ ಭಾಳ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಜನ ಅಂದಾಡ್ತಾಯಿದ್ದಾರೆ. ಇಲ್ಲ, ಮೋದಿ ಅಲೆ ಕಳೆದ ಎರಡು ಅವಧಿಗಳಲ್ಲಿ ಮೋದಿ ಅಲೆ ಇತ್ತು, ಇವತ್ತಿಗೂ ಮೋದಿ ಅಂತ ಹೇಳ್ತಾರೆ ಬಟ್ ಮೋದಿ ಅಲೆ ಇಲ್ಲ, ಮೋದಿ ಖರ್ಗೆ ಅಲೆಯ ಮುಂದೆ. ಯಾಕಂದರೆ ಎ ಸಿ ತವರು ಕ್ಷೇತ್ರ ಇದು, ಖರ್ಗೆಯ ಅಲೆಯ ಮುಂದೆ ಮತ್ತು ಖರ್ಗೆಯ ಕೆಲಸಗಳ ಮುಂದೆ ಮೋದಿ ಅಲೆ ಸಪ್ಪೆ ಅಂತ ನನಗನ್ನಿಸ್ತಾ ಇದೆ. ರಾಧಾಕೃಷ್ಣ ಹೊಸ ಮುಖ ಖರೆ, ಆದರೆ ಈ ಖರ್ಗೆಯವರು ಮತ್ತು ಅವ್ರ ಮಗ ಪ್ರಿಯಾಂಕ ಅವ್ರದ್ದು ಮತ್ತು ಸೇಡಂ ಶರಣ ಪ್ರಕಾಶ್ ಅವರೆಲ್ಲರ ಜೇವರಿಗೆ ಅಜಯ್ ಸಿಂಗ್ ಅವರೆಲ್ಲರ ಚುನಾವಣೆ ನಡೆಸಿದವರೇ ಅವ್ರ ಹಿಂದುಗಡೆ. ಅದರ ಮಾಸ್ಟರ್ ಮೈಂಡ್ ಅಂದರೆ ರಾಧಾಕೃಷ್ಣ. ಅವರಿಗೆ ಸಾಮಾನ್ಯವಾಗಿ ಐ ಎ ಎಸ್ಸು, ಕೆ ಎ ಎಸ್ಸು ಮತ್ತು ಎಲ್ಲ ಸರ್ಕಾರಿ ನೌಕರರ ಟಚ್ ಇದೆ, ವೈಯಕ್ತಿಕವಾಗಿ ಪರಿಚಯ ಇದೆ. ಹೊಸ ಮುಖ ಅಂತ ಅನ್ನಿಸ್ತದೆ, ಆದರೆ ಎಲ್ಲ ಪಕ್ಷದಲ್ಲಿ ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಎಲ್ಲ ಪಕ್ಷದಲ್ಲಿ ಅವರಿಗೆ ಗುರುತಿಡಿಯುವಂಥವ್ರು, ಪರಿಚಯ ಹಿಡಿಯುವಂಥವ್ರು, ಅವ್ರನ್ನ ಕಂಡು ಮಾತಾಡಿಸುವಂಥವ್ರು ಮತ್ತು ಭಾಳ ಸರಳ ವ್ಯಕ್ತಿ ಅದಾರೆ ಅವರು. ಈ ಹೊಸ ಮುಖ ಇದೆ ಮತ್ತು ಮೇಲಾಗಿ ಖರ್ಗೆಯವರ ಅಳಿಯ ಅನ್ನುವಂಥ ಒಂದು ಹೆಮ್ಮೆ ಕೂಡ ಅವರಿಗಿದೆ. ಹಿಂಗಾಗಿ ರಾಧಾಕೃಷ್ಣ ಅವರು ಸದ್ಯದ ಮಟ್ಟಿಗೆ ಮುನ್ನಡೆ ಕಂಡುಬರ್ತಾ ಇದ್ದಾರೆ. ಅಲ್ಲ, ಆಗಲೇ ಹೇಳಿದ್ನಲ್ರಿ ನಾನು, ಮತದಾರರು ಏನಂದರೆ ಉಮೇಶ್ ಜಾಧವ್ ಒಳ್ಳೆಯ ವ್ಯಕ್ತಿ ಕರೆ, ಆದರೆ 5 ಅವಧಿಯಲ್ಲಿ ಏನೂ ಮಾಡಲಿಲ್ಲ ಅವರು. ಏನಾದರೂ ಮಾಡಿದರೆ ಸ್ವಲ್ಪ ನಾವು ಯೋಚನೆ ಮಾಡ್ಬೋದಾಗಿತ್ತು ಅಂತ ಜನ ಹೇಳ್ತಾ ಇದ್ದಾರೆ. ನಮಗೆ ಮೋದಿ ಬೇಕು ಕರೆ, ಬಿ ಜೆ ಪಿ ಬೇಕು ಕರೆ, ಆದರೆ ಜಾಧವ್ ಅವರು ಏನೂ ಕೆಲಸ ಮಾಡಲಿಲ್ಲ, ಯಾರಿಗೂ ಹಚ್ಕೊಳ್ಳಿಲ್ಲ ಅವರು. ಈವನ್ ಬಿ ಜೆ ಪಿ ಇಲ್ಲಿ ಸದ್ಯದ ಪರಿಸ್ಥಿತಿ ನೋಡಿದರೆ ಯಾವುದೇ ಮಾಜಿ ಎಮ್ ಎಲ್ ಎಗಳಾಗಲಿ ಅಥವಾ ಹಾಲಿ ಎಮ್ ಎಲ್ ಎಗಳಾದ್ರೂ ಅವ್ರ ಪರವಾಗಿ ಇಲ್ಲ ಅಂತ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಯಾಕಂದರೆ ಅವ್ರ ಜೊತೆಗೆ ಯಾರೂ ಬರ್ತಾ ಇಲ್ಲ, ಅವರೇ ಅಲ್ಲಿ ಇಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಮುಖಂಡರು ಕರ್ಕೊಂಡೋಗಿ ಎಲ್ಲ ಕಡೆ ವಿಸಿಟ್ ಕೊಡ್ತಾ ಇದ್ದಾರೆ. ಅಂದರೆ ಒಳಗಿಂದೊಳಗೆ ಈ ರೀತಿಯ ಒಳಭೇಗುದಿ ಬಹುಶಃ ಜಾಧವ್ ಅವರಿಗೆ ಚುನಾವಣೆಯಲ್ಲಿ ಪೆಟ್ಟು ಬೀಳ್ಬೋದು ಅಂತ ಅನ್ನಿಸ್ತದೆ. ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಇಲ್ಲ ಅಂತ ಅನ್ನೋದಿಲ್ಲ. ಈಗಿರೋ ತಂದಿರುವಂಥದ್ದು ಪ್ರತಿ ಒಂದು ಹೆಣ್ಮಗಳಿಗೆ 2,000 ಕೊಡೋದಾಗಲಿ, ನಿರುದ್ಯೋಗಿಗಳಿಗಾಗಲಿ, ನಿರುದ್ಯೋಗಿಗಳು 3,000 ಹಾಕ್ತಾ ಇದ್ದಾರೆ, ಮತ್ತು 10 ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅವರು, ಹೀಗೆ ಬಸ್ ಟ್ರಾವೆಲ್ ಫ್ರೀ ಇಟ್ಟಿದ್ದಾರೆ. ಹೀಗೆ ಇದನ್ನೆಲ್ಲ ಗಮನಿಸಿದಾಗ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ನಾವು ಒಪ್ಕೊಳ್ಳಬೇಕಾದಂಥ ಮಾತು. ಬಡವರಿಗೆ ಬಹಳಷ್ಟು ಸಹಾಯ ಆಗಿದೆ. ಸರ್ಕಾರ ಇರಬೇಕಾಗಿರೋದು ಬಡವರಿಗೆ, ಶ್ರೀಮಂತರಿಗಲ್ಲ. ಇವತ್ತು ಮೋದಿ ಸರ್ಕಾರ ಬಡವರಿಗೆ ಕೊಡಲಿಲ್ಲ ದುಡ್ಡು. ಆ ದುಡ್ಡನ್ನು ಯಾರಿಗೆ ಕೊಟ್ಟರು ಅಂತಂದರೆ ಕಾರ್ಪೊರೇಟ್ ಸೆಕ್ಷನ್ದವ್ರಿಗೆ ಕೊಟ್ಟರು, ಶ್ರೀಮಂತರಿಗೂ ಕೊಟ್ಟಿಲ್ಲ. ಈಗ ನೀವು ನೀರವ್ ಮೋದಿ, ಲಲಿತ್ ಮೋದಿ, ವಿಜಯ್ ಮಲ್ಯ ಸಾಲಗಳನ್ನು ಮನ್ನಾ ಮಾಡಿದ್ರು ಅವರು. ಎಷ್ಟು? 14,00,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಇಲ್ಲಿ ಬಡವರು ಕೊಟ್ಟರೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಬಡವರು ಕೊಡಬೇಡಿ, ನೀವು ಮಲ್ಯ, ವಿಜಯ್ ಮಲ್ಯ, ನೀರವ್ ಮೋದಿ, ಲಲಿತ್ ಮೋದಿ ಕೊಡ್ರಿ, ನಿಮ್ಮ ಬೊಕ್ಕಸ ಹಾಳು ಮಾಡಿಕೊಂಡ್ರೆ ಆದರೆ ಅದರಿಂದ ಬೊಕ್ಕಸ ಹಾಳಾಗಲ್ಲ, ದೇಶ ಹಿಂದೆ ಬೀಳಲ್ಲ ಅಂತ ನಂಗೆ ಹೇಳ್ತದೆ ಬಿ ಜೆ ಪಿ. ಬಡವ್ರಿಗೆ ಕೊಟ್ಟರೆ ಬೇನೆ ಆಗುತ್ತೆ ಅವರಿಗೆ. ಇನ್ನು ಎರಡನೇ ತೊಗೊಳ್ರಿ, ಕಾರ್ಪೊರೇಟ್ ಸೆಕ್ಷನ್ಗಳಿಗೆಲ್ಲ, ಈ ಸಹಾರಾ ಕಂಪ್ನಿ ಅಂತ ಆಗ್ಬೋದು, ಈ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಸಾಲ, ಅದು 15,00,000 ರೂಪಾಯಿ ಸಾಲ ಮನ್ನಾ ಮಾಡಿದೆ ಮೋದಿ ಸರ್ಕಾರ. ಅಂದರೆ ಶ್ರೀಮಂತರದು ಕಾರ್ಪೊರೇಟ್ ಲೋನ್ಗಳಾದರೆ ಮಾಫಿ ಮಾಡೋದು, ಆದರೆ ರೈತರ ಸಾಲ ಮನ್ನಾ ಮಾಡೋದಿಲ್ಲ. ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶಕ್ಕೆ ಹೊರೆ ಆಗ್ತದೆ, ಬೊಕ್ಕಸಕ್ಕೆ ಸರ್ಕಾರ ನಡೆಸೋದು ಭಾಳ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ನವ್ರು ಕೊಟ್ಟರೆ ಅದು ಅದರ ಬೊಕ್ಕಸ ಹಾಳಾಗ್ತದೆ, ಅದು ಆಗ್ತದೆ. ಜನರು ಆಯ್ಕೆ ಮಾಡ್ತಾರೆ. ಯಾಕೆಂದರೆ ರಾಧಾಕೃಷ್ಣ ಅವರು, ದೊಡ್ಡಮನಿಯವರು, ಅವರೇನು ಹೊಸದಾಗಿ ರಾಜಕೀಯ ಪ್ರವೇಶ ಅಂತೂ ಮಾಡಿಲ್ಲ. ಅವರಿಗೂ ಸಾಕಷ್ಟು ರಾಜಕೀಯ ಅನುಭವ ಇದೆ, ಅದರಲ್ಲಿ ನುರ್ತ್ಕೊಂಡಿದ್ದಾರೆ. ಮೇಲಾಗಿ ಬಹಳ ಸ್ನೇಹಜೀವಿ, ನೀವು ಅವ್ರ ಜೊತೆ ಇದ್ದಾಗ ಗೊತ್ತಾಗುತ್ತೆ ನಾವು ಹೇಳೋದಂತಲ್ಲ. ಎಲ್ಲ ಸಮುದಾಯದವರು ಅವರನ್ನು ಪ್ರೀತಿಸ್ತಾರೆ. ಭಾಳ ನುರಿತ ವ್ಯಕ್ತಿ ಮತ್ತು ಅಷ್ಟೇ ಕ್ಯಾಲಿಬರ್ಡ್ ವ್ಯಕ್ತಿ. ಯಾಕೆ ಅನುಭವ ಅಂತಂದರೆ, ಇಲ್ಲಿವರೆಗೆ ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರದ್ದಾಗಲಿ ಎಲ್ಲ ಎಲೆಕ್ಷನ್ಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ.
ಅವ್ರ ಜೊತೆ ಇದ್ದು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಚುನಾವಣೆ ಆಗಲಿ ಕಾಂಗ್ರೆಸ್ ಪಕ್ಷ ರಾಜಕೀಯ ಏನು ಎಲ್ಲ ಅನುಭವ ಪಡೆದವರಾಗಿದ್ದಾರೆ. ಅದು ಒಳ್ಳೆಯ ಒಂದು ಮುತ್ಸದ್ದಿ. ಬಹುಶಃ ನನಗನ್ಸುತ್ತೆ ಇಂಥ ಅಪರೂಪದ ರಾಜಕಾರಣಿ ಇಂಥ ಅಪರೂಪದ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಬಂದಿರೋದು ಬಹುಶಃ ಮುಂದೆ ಗುಲ್ಬರ್ಗಾ ಜನಕ್ಕೆ, ಈ ಲೋಕಸಭೆ ನಮ್ಮ ಜನತೆಗೆ ನಿಜವಾಗಲೂ ಒಂದು ಸಹಾಯ ಕೊಡುಗೆ ಅವ್ರು ಕೊಟ್ಟೆ ಕೊಡ್ತಾರೆ ಅಂತ ನನಗೆ ತುಂಬ ಭರವಸೆ ಇದೆ. ಅದು ಮೋದಿಯಲ್ಲಿ ಅಂತಂದರೆ ಇನ್ನೂ ಒಂದು ನಿಮಗೆ ಇನ್ನೊಂದು ನಮ್ಮ ಹೋದ ಒಂದು ರಾಜ್ಯ ಸರ್ಕಾರದ ಒಂದು ಚುನಾವಣೆ ಆಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಮೋದಿ ಎಲ್ಲೆಲ್ಲಿ ರ್ಯಾಲಿ ಮಾಡಿದಾರೋ ಅಲ್ಲಿ ಪ್ರತಿಯೊಬ್ಬ ಶಾಸಕ ಸೋತಿದ್ದಾನೆ. ಗುಲ್ಬರ್ಗಾ ಉತ್ತರ ದಕ್ಷಿಣ ಮಾಡಿದ್ರು, ಅಲ್ಲಿ ಎರಡು ಶಾಸಕರು ಸೋತರು. ಅಮಿತ್ ಶಾ ವಾಡಿಯಲ್ಲಿ ಬಂದರು, ಅಲ್ಲಿ ಚಿತ್ತಾಪುರ್ನಲ್ಲಿ ಸೋಲಾಯಿತು. ಎಲ್ಲೆಲ್ಲಿ ಮೋದಿ ಅಮಿತ್ ಶಾ ಓಡಾಡಿದಾರೋ ಅಲ್ಲಿ ಆ ಕ್ಷೇತ್ರಗಳನ್ನು ಅವರು ಕಳ್ಕೊಂಡಿದ್ದಾರೆ. ಕೊನೆ ಪಕ್ಷ ಆ ಕ್ಷೇತ್ರಗಳಲ್ಲಿ ಬರಬೇಕಾಗಿತ್ತು, ಅವರು ಆ ಕ್ಷೇತ್ರಗಳನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಯಾವ ಅಲೆ ಇಲ್ಲ. ಒಂದು ವೇಳೆ ಅಲೆ ಇದ್ದಿದ್ದರೆ ಇವತ್ತೇನಾಗಿತ್ತು ಆಗ್ತಿತ್ತಂದರೆ ಮಧ್ಯಪ್ರದೇಶದಲ್ಲಿ 58% ವೋಟಿಂಗ್ ಆಗ್ತಾ ಇರಲಿಲ್ಲ, 78 ಆಗಬೇಕಾಗಿತ್ತು, 88 ಆಗಬೇಕಾಗಿತ್ತು. ಎಲ್ಲ ಬೇರೆ 62% ಫಸ್ಟ್ ಫೇಸ್ನಲ್ಲಾಗಿದೆ. ಅದು ನೋಡಿದ್ರೆ ಅದು 72-82 ಆಗಬೇಕಾಗಿತ್ತು. ಇದನ್ನು ಗಮನಿಸಿದಾಗ ಏನಾಗ್ತಾ ಇದೆ ಅಂತಂದರೆ ಅದು ಮೋದಿ ಅಲೆ ಇಲ್ಲವೇ ಇಲ್ಲ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಲ್ಲ ಅದು ತೇಲ್ತಾ ಇದೆ. ಇವತ್ತು ನಾವು ಹೇಳಬಾರ್ದು, ಮಾಧ್ಯಮದವರು ಸಹ ಸ್ವಲ್ಪ ಹೆಚ್ಚು ಕಮ್ಮಿ ಮಾಧ್ಯಮಗಳಲ್ಲೂ ಸ್ವಲ್ಪ ಕೆಟ್ಟಿದೆ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನನ್ನ ವೈಯಕ್ತಿಕ ಅಲ್ಲ, ಜನರ ಭಾವನೆ ಆ ಥರ ಕುಂತುಬಿಟ್ಟಿದೆ ಅದು. ಸೊ ಫೇರ್ ಆಗಿ ಮಾಡಿದರೆ ಯಾವ ಅಲೆನೇ ಇಲ್ಲ ಈ ಸಲ. ಅವರು ಈಗಾಗಲೇ ಸಾರ್ವಜನಿಕ ಜೀವನದಲ್ಲಿ ಶಾಸಕರಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಬಟ್ ಒಬ್ಬ ಕರ್ಮಠ ಅಂದರೆ ನಮ್ಮ ಭಾಷೆದಲ್ಲಿ ಕಟ್ಪಟಿ ಅಂತೀವಿ, ಭಾಳ ಚುರುಕಾಗಿ ಒಂದು ಕಡೆ ಅವರು ಕೂಡೋರಲ್ಲ. ಏನೇನು ಈ ಭಾಗಕ್ಕೆ ಆಗಬೇಕಾಗಿತ್ತು ಕೇಂದ್ರದಿಂದ ಅಂಥದನ್ನು ತರುವಲ್ಲಿ ಅವರು ಇವತ್ತು ಸಫಲರಾಗಿದ್ದಾರೆ. ಬೇರೆ ಚುನಾಯಿತ ಪ್ರತಿನಿಧಿಗಳು ಯಾವ ಥರ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಇವರು ತಂದು, ಉದಾಹರಣೆಗಾಗಿ ನಮ್ಮದು ಸುರತ್ ಚೆನ್ನೈ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಭಾರತಮಾಲಾ, ಅತ್ಯಂತ ಪ್ರತಿಷ್ಠಿತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೆದ್ದಾರಿಯನ್ನು ಇವತ್ತು ತರುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಿರ್ಬೋದು. ಮತ್ತು ವಿಶೇಷವಾಗಿ ಇವತ್ತು ಕೊರೋನಾ ಸಂದರ್ಭದಲ್ಲಿ ಇವತ್ತು ಭಾಳ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಆ ಸಂದರ್ಭದಲ್ಲಿ ಬೇಕಾದಂಥ ಔಷಧಿಗಳು, ಆ ಸಂದರ್ಭದಲ್ಲಿ ಬೇಕಾದಂಥ ಇಕ್ವಿಪ್ಮೆಂಟ್ಗಳು, ಉಪಕರಣಗಳು, ಇದಕ್ಕೆಲ್ಲದಕ್ಕೂ ಕೂಡ ಭಾಳ ಮುತುವರ್ಜಿ ಸ್ವತಃ ಡಾಕ್ಟರಾಗಿ ಅದರಲ್ಲಿ ಒಂದು ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಿದ್ದು ನಾವು ಕಾಣ್ತೀವಿ. ಅದರ ಜೊತೆ ಇವತ್ತು ಪಿ ಎಂ ಮಿತ್ರ ಅಂದರೆ ನಮ್ಮದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಇವತ್ತು ಅದರಿಂದ ಮುಖಾಂತರ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸುಮಾರು 2 ಲಕ್ಷ ಜನರಿಗೆ ಇವತ್ತು ಉದ್ಯೋಗದ ಅವಕಾಶಗಳು ಇವತ್ತು ಸಿಗುವಂಥ ನಿಟ್ಟಿನಲ್ಲಿ ಆ ಒಂದು ಯೋಜನೆ ಇರಬಹುದು. ಮತ್ತು ಈ ಥರ 10 ಹಲವಾರು ಆಯಾಮಗಳಲ್ಲಿ ಈ ಕ್ಷೇತ್ರಕ್ಕೆ, ಉದಾಹರಣೆಗಾಗಿ ರೈಲ್ವೆ ಇವತ್ತು ಹಲವಾರು ವರ್ಷಗಳ ಒಂದು ಬೇಡಿಕೆ, ಇವತ್ತು ಕಲಬುರಗಿಯಿಂದ ವಿಶೇಷವಾಗಿ ಬೆಂಗಳೂರಿಗೆ ರೈಲ್ವೆ ಸೌಲಭ್ಯಗಳು ಸಿಗಬೇಕಂದಾಗ ಅದು ಕೂಡ ಮತ್ತೆ ಒಂದು ಇಡೀ ರಾಷ್ಟ್ರದ ಒಂದು ಪ್ರತಿಷ್ಠಿತ ರೈಲ್ ಆದಂಥ ವಂದೇ ಭಾರತ್ ಅದನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದು ಕೀರ್ತಿ ಕೂಡ ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸಲ್ತದ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇವತ್ತು ದೆಹಲಿ ಕಲಬುರಗಿ ಬೆಂಗಳೂರು ಮಧ್ಯದಲ್ಲಿ ಸತತವಾಗಿ ಅವರು ಕ್ರಿಯಾಶೀಲರಾಗಿ ಕಾರ್ಯವಹಿಸಿ ಕೇಂದ್ರ ಸರ್ಕಾರದಿಂದ ಏನಾಗಬೇಕು ದೆಹಲಿಯಲ್ಲಿ, ಮತ್ತು ಅದೇ ಥರ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಬೆಂಗಳೂರಿನಲ್ಲಿ, ಈ ಥರ ಮಾಡ್ತಾ ಈ ಕ್ಷೇತ್ರದ ಅಭಿವೃದ್ಧಿಗೆ ತನ್ನದೇ ಆದಂಥ ಚಿಂತನೆಯನ್ನು, ತನ್ನದೇ ಆದಂಥ ಕೊಡುಗೆಗಳನ್ನು ಕೊಡುವಲ್ಲಿ ಅವರು ಭಾಳ ಕ್ರಿಯಾಶೀಲ ಒಬ್ಬ ಸಂಸದರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಸುಮಾರು 4.5 ಸಾವಿರ ಜನ ನಮ್ಮ ಗುಲ್ಬರ್ಗಾ ಭಾಗದವರೇ ಇವತ್ತು ಜಾಬ್ ಮಾಡ್ತಾ ಇದ್ದಾರೆ. ಇವತ್ತು ಇದು ತೊಗೊಳ್ಳಿ ನೀವು, ರಾಯಚೂರಿನಲ್ಲಿ 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಿದೆ, ಹಾಸ್ಪಿಟಲ್ಸ್ ಆಗಿದ್ದಾವೆ, ಹೊಸ ಹೊಸ ಅಪಾಯಿಂಟ್ಮೆಂಟ್ ತೊಗೊಳ್ರಿ, ಯಾವುದೇ ತೊಗೊಳ್ರಿ, ಅದರಲ್ಲಿ 80% ಜನ ನಮ್ಮ ಜನಕ್ಕೆ ಇವತ್ತು ಉದ್ಯೋಗ ತರ್ತಾ ಇದೆ. ನಮ್ಮ ಜನದ ಆರ್ಥಿಕ ವ್ಯವಸ್ಥೆ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ, ಅವರ ಆರ್ಥಿಕ ಮಟ್ಟ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆಯವರು ಅಂದರೆ ತಪ್ಪಾಗಲ್ಲ. ಇವತ್ತು ಇವರೇನು ಮಾಡಿದ್ರು, ಉಮೇಶ್ ಜಾಧವ್ ಅವರು, ಉಮೇಶ್ ಜಾಧವ್ ತೊಗೊಳ್ರಿ, ಮಲ್ಲಿಕಾರ್ಜುನ ಖರ್ಗೆಯವರು ಮಾಡಿರುವಂಥ ಕೆಲಸನ ಮುಂದುವರಿಸೋಕ್ಕಾಗಿಲ್ಲ ಇವರಿಗೆ. ರೈಲ್ವೆ ವಿಭಾಗೀಯ ಕಚೇರಿ ಅಂದರೆ ರೈಲ್ವೆ ಡಿವಿಷನಲ್ ಹೆಡ್ ಕ್ವಾರ್ಟರ್ ಗುಲ್ಬರ್ಗದಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ರೈಲ್ವೆ ಮಿನಿಸ್ಟರ್ ಆದಾಗ
ಇಲ್ಲಿ ಒಂದು ವಿಭಾಗೀಯ ಕಚೇರಿ ರೈಲ್ವೆ ಹೆಡ್ ಡಿವಿಷನಲ್ ಹೆಡ್ ಕ್ವಾರ್ಟರ್ ಮಾಡಬೇಕಂತ ಸ್ಯಾಂಕ್ಷನ್ ಆಗಿದೆ. ಈಗಲೂ ನಮ್ಮ ಕ್ರೀಡಾಂಗಣ ಇದೆ, ಗುಲ್ಬರ್ಗ ಕ್ರೀಡಾಂಗಣ ಹಿಂದೆ ಇರುವಂಥದ್ದು, ಅಲ್ಲಿ ಇನ್ನೂ ಜಾಗ ಇದೆ, ಅದು ಅದು ಇನ್ನೂ ಬೋರ್ಡ್ ಇದೆ ನೋಡಿ. ಅಲ್ಲಿ ಉಮೇಶ್ ಯಾದವ್ ಬಂದ ತಕ್ಷಣ ಅದು ನಮ್ಮ ಕೈಯಿಂದ ಹೋಗು ಹೊಂಟೋಯ್ತದು. ಒಂದು ವೇಳೆ ಆಗಿದ್ದರೆ 1000 ಜನಕ್ಕೆ ನೌಕರಿ ಸಿಗ್ತಿತ್ತು, ಮತ್ತು ಅದರಲ್ಲಿ ನಮ್ಮ 800-900 ಜನ ನಮ್ಮ ಗುಲ್ಬರ್ಗದವ್ರಿಗೆ ನೌಕರಿ ಸಿಗ್ತಿತ್ತು. ಅದು ಇವರು ಅದನ್ನು ಉಳಿಸೋಕ್ಕಾಗಲಿಲ್ಲ, ಬದಲಿಗೆ ಉಮೇಶ್ ಯಾದವ್ಯಿಂದ ನಮ್ಮ ಗುಲ್ಬರ್ಗಕ್ಕೆ ಅನ್ಯಾಯ ಆಗಿದೆ ಅದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.